ಹಾಯ್ ಫ್ರೆಂಡ್ಸ್, ಹಲೋ, ನಮಸ್ತೆ. ಇಬ್ರು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ರೆಸಿಪಿ ಏನು ಮಾಡೋಣ ಅಂತಂದರೆ ಮೆಂತ್ಯ ಸಾರು ಮಾಡೋಣ ಅಂತಂದ್ಬಿಟ್ಟು. ಆಗಿನ ಕಾಲದಲ್ಲಿ ಮೆಂತ್ಯ ಸಾರು ಮಾಡೋರು ತುಂಬ ಇದು ಶುಗರ್ ಪೇಷೆಂಟ್ಗಳಿಗೆ ಬಿ ಪಿಗೆಲ್ಲ ತುಂಬ ಒಳ್ಳೇದಂತೆ. ಅದಕ್ಕೋಸ್ಕರ ಸರಿ ಮೆಂತ್ಯ ಸಾರು ಮಾಡೋಣ, ಏನು ಮಾಡೋದು ಅಂತ ತಕ್ಷಣಕ್ಕೆ ಅಂದ್ಬಿಟ್ಟು ಮೆಂತ್ಯ ಸಾರು ಮಾಡ್ತಾ ಇದ್ದೀನಿ. ತುಂಬ ಟೇಸ್ಟಾಗಿರುತ್ತೆ ಮತ್ತು ರೈಸ್ಗೆ ಚೆನ್ನಾಗಿರುತ್ತೆ ತುಂಬ. ಮೆಂತ್ಯ ಹಾಕ್ಬಿಟ್ಟು ಮಾಡೋ ಅಂಥದ್ದು ಬಿ ಪಿಗೆ, ಶುಗರ್ಗೆ, ಆಮೇಲೆ ಬಾಡಿ ನೀಟಾದಾಗ ಇವಕ್ಕೆಲ್ಲ ತುಂಬ ಉಪಯೋಗ ಆಗುತ್ತೆ. ಮತ್ತು ಕೂದಲಿಗೂ ತುಂಬ ಒಳ್ಳೆಯದು, ಕೂದಲಿಗೆ, ಕಣ್ಣಿಗೆಲ್ಲ. ಅದಕ್ಕೆ ಮಾಡೋಣ ಅಂತಂದ್ಬಿಟ್ಟು ನಮ್ಮ ಅಜ್ಜಿ ಹೇಳ್ಕೊಟ್ಟಿರೋಂಥ ಇದು ರೆಸಿಪಿ ಇದು. ನಮ್ಮ ಅಜ್ಜಿ ಎಲ್ಲ ಮಾಡ್ತಾಯಿದ್ರು, ಅದಕ್ಕೆ ಇದು ಮಾಡೋಣ ಅಂತ ಅಂದ್ಬಿಟ್ಟು ಈಗಲೂ ಮಾಡ್ತಾ ಇರ್ತೀವಿ ನಮ್ಮ ಮನೆಯಲ್ಲಿ. ಅವಾಗವಾಗ ಮೆಂತ್ಯ ಸಾರು ತೋರಿಸಿರ್ಲಿಲ್ವಲ್ಲ, ಸರಿ ತೋರಿಸೋಣ ಅಂತಂದ್ಬಿಟ್ಟು ಅದಕ್ಕೆ ಮಾಡೋಣ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ 2 ಟೇಬಲ್ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಅದಕ್ಕೆ ಈರುಳ್ಳಿ, ಎಣ್ಣೆ ಕಾಯಿ ಸ್ವಲ್ಪ. ನೋಡಿ, ಇಷ್ಟೇ, ಏನು ಜಾಸ್ತಿ ಇನ್ಗ್ರೀಡಿಯೆಂಟ್ಸ್ ಇಲ್ಲ. ಮನೆಯಲ್ಲಿ ಇರೋಂಥದ್ದೇ. ಒಂದು ಸ್ವಲ್ಪ ಕೊಬ್ಬರಿ, ಹಸಿ ಕೊಬ್ಬರಿ, ಒಣಗಿದ ಕೊಬ್ಬರಿ ಬೇಕಂದ್ರೆ ಒಣಗಿದ ಕೊಬ್ಬರಿ ಹಾಕ್ಕೊಬೋದು. ಈರುಳ್ಳಿ ಒಂದು ದೊಡ್ಡದು, ಆಮೇಲೆ ಬೆಳ್ಳುಳ್ಳಿ ಒಂದು ದೊಡ್ಡಗಡ್ಡೆ ಅಷ್ಟು ಬೆಳ್ಳುಳ್ಳಿ, ಮತ್ತು ಅದರಲ್ಲಿ ಒಂದು 5-6 ಎಸಳು ಬೆಳ್ಳುಳ್ಳಿ ಇದರಲ್ಲಿ ಜಜ್ಜಿಕೊಂಡಿದ್ದೀನಿ ಒಗ್ಗರಣೆಗೆ ಅಂತ ಅಂದ್ಬಿಟ್ಟು. ಒಗ್ಗರಣೆಗೆ ಇಷ್ಟು ಮೆಂತ್ಯ 1/2 ಸ್ಪೂನು, ಆಮೇಲೆ ಬೆಳ್ಳುಳ್ಳಿ, ಆಮೇಲೆ 2 ಮೆಣಸಿನ್ಕಾಯಿ, ಈರುಳ್ಳಿ, ಕರಿಬೇವಿನ ಸ್ವಲ್ಪ ಇಷ್ಟು ಹಾಕ್ಕೊಂಡಿರೋಂಥದ್ದು. ಇದು ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಒಂದು ಸ್ವಲ್ಪ ಆಮೇಲೆ ರುಬ್ಕೊಂಬಂದು ಪೇಸ್ಟ್ ಮಾಡಿ ಹಾಕೋದು. ಸಾಂಬಾರ್ ಪುಡಿ, ಇದು ನಿಮ್ಮ ಮನೆಯಲ್ಲಿ ಯಾವ ಸಾಂಬಾರ್ ಪುಡಿ ಇದೆಯೋ ಅದನ್ನು ಯೂಸ್ ಮಾಡ್ಕೊಬೋದು. ನೋಡಿ, ಈಗ ಇಲ್ಲಿ ಎಣ್ಣೆ ಕಾದಿದೆ. 2 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈರುಳ್ಳಿ, ಆಮೇಲೆ ಬೆಳ್ಳುಳ್ಳಿ, ಈರುಳ್ಳಿ ಬೆಳ್ಳುಳ್ಳಿ ಒಟ್ಟಿಗೆ ಹಾಕ್ಕೊಂಡ್ಬಿಡೋಣ. ಕೆಂಪುಗೆ ಹುರ್ಕೊಂಡ್ಬಿಟ್ಟು ಈರುಳ್ಳಿ, ಬೆಳ್ಳುಳ್ಳಿ, ಕೊಬ್ಬರಿ ಇವು ಮೂರು ಮಾತ್ರ ಹುರ್ಕೊಬೇಕು. ಮತ್ತೆ ಇದು ಮೂರು ಹುರ್ಕೊಂಡ್ಮೇಲೆ ಕೊತ್ತಂಬರಿನ ಹುಣ್ಸೆಹಣ್ಣು ಹಾಕಿ ಪೇಸ್ಟ್ ಮಾಡ್ಕೊಂಡ್ಬರ್ಬೇಕು ಅಷ್ಟೇ, ಇನ್ನೇನಿಲ್ಲ. ಇದು ಇಷ್ಟೇ ಹಾಕ್ಕೊಂಡು ಆಮೇಲೆ ನಾವು ಒಗ್ಗರಣೆ ಕೊಟ್ಕೊಂಡ್ರೆ, ಇದು ಮೆಂತ್ಯ ಈರುಳ್ಳಿ ಎಲ್ಲ ಒಗ್ಗರಣೆ ಕೊಟ್ಕೊಂಡ್ರೆ ಸಾಂಬಾರ್ ಪುಡಿ, ನಿಮ್ಮ ಮನೆಯಲ್ಲಿ ಯಾವ ಸಾಂಬಾರ್ ಪುಡಿ ಇದೆಯೋ ಆ ಸಾಂಬಾರ್ ಪುಡಿ ಯೂಸ್ ಮಾಡಿ. ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ ತಿನ್ನಕ್ಕೆ. ಬಿಸಿ ಇದ್ದಾಗಿಂದ ಆರಿದ್ಮೇಲೆ ಇನ್ನೂ ಚೆನ್ನಾಗಿರುತ್ತೆ ಈ ಸಾಂಬಾರು. ಹಳೆ ಕಾಲದ ಸಾರು ಅಂತಲೇ ಹೇಳ್ಬೋದು ಇದಕ್ಕೆ, ತಪ್ಪೇನಿಲ್ಲ. ಯಾಕಂದರೆ ಅವಾಗೆಲ್ಲ ತುಂಬ ಜನ ಜಾಸ್ತಿ ಮೆಂತ್ಯ ಸಾರು ಅಂತ ಮಾಡೋರು. ಅಂದರೆ ಬರೀ ರೈಸಿಗೆ ಮಾತ್ರ ಚೆನ್ನಾಗಿರುತ್ತೆ ಅಷ್ಟೇ, ಚಪಾತಿಗೆ, ಮುದ್ದೆಗೆಲ್ಲ ಅಷ್ಟೇನು ಚೆನ್ನಾಗಿರಲ್ಲ. ರೈಸ್ ಮಾಡ್ಕೊಂಡಾಗ ಮಾಡ್ಕೊಬೋದು. ಆಮೇಲೆ ನೋಡಿ, ಇಷ್ಟು ದಪ್ಪ ಹುಣ್ಸೆಹಣ್ಣು, ನಿಮ್ಗೆ ಬೇಕಾದಷ್ಟು ಹುಣ್ಸೆಹಣ್ಣು ಹಾಕ್ಕೊಂಡ್ಬಿಡೋಣ. ನೋಡಿ, ಇದು ಕೆಂಪಗಾಗಿದ ತಕ್ಷಣ ಈಗ ಒಣಗಿದ ಹಸಿ ಕೊಬ್ಬರಿ ಹಾಕ್ಕೊಡೋಣ. ತುರ್ದು ಬೇಕಾದ್ರೆ ನೀವು ಹಾಕ್ಕೊಳ್ಳಿ, ಇಲ್ಲ ಕಟ್ ಮಾಡ್ಬೇಕಾದ್ರೆ ಹಾಕ್ಕೊಳ್ಳಿ, ಒಟ್ಟಾಗಿ ಫ್ರೈ ಮಾಡ್ಕೊಳ್ಳಿ ಸಾಕು. ಹಸಿದಾಗಾಗಿ ಆಗ್ತದೆ, ಟೇಸ್ಟ್ ಚೆನ್ನಾಗಿರಲ್ಲ.
ಚೆನ್ನಾಗಿ ಹುರ್ಕೊಂಡು ನಿಮ್ಗೆ ಅದು ಸ್ಮೆಲ್ ಬರುತ್ತಲ್ಲ ಹಸಿ ಸ್ಮೆಲ್ ಅದು ಹೋಗೋವರೆಗೂ ಚೆನ್ನಾಗಿ ಹುರ್ಕೊಬೇಕು. ನೋಡಿ ಫ್ರೆಂಡ್ಸ್, ಇಷ್ಟು ಕೆಂಪುಗೆ ಹುರ್ಕೊಂಡು ಇದಾಗಿದೆ. ಈಗ ಜಾರ್ಗೆ ಹಾಕೊಂಡ್ಬಂದ್ಬಿಡ್ತೀನಿ. ನೋಡಿ ಹುರ್ಕೊಂಡಿರೋಂಥದ್ದು ಈರುಳ್ಳಿ, ಬೆಳ್ಳುಳ್ಳಿ, ಕೊಬ್ಬರಿ ಹಾಕ್ಕೊಂಡು ಈಗ ಹುಣಸೆಹಣ್ಣು ಇದರಲ್ಲೇ ಹಾಕ್ಕೊಂಬಿಡೋಣ. ಒಂದು ದಿಂಬೆ ಗಾತ್ರದಷ್ಟು ಹುಣಸೆಹಣ್ಣು, ಆಮೇಲೆ ಕೊತ್ತಂಬರಿ ಇಷ್ಟು ಹಾಕ್ಕೊಂಡು ರುಬ್ಕೊಂಡ್ಬರೋಣ. ಇದು ಹಾರಬೇಕು, ಸ್ವಲ್ಪ ಹಾರಿದ್ಮೇಲೆ ಹಾಕ್ಕೊಳ್ಳಿ. ಇಷ್ಟು ಹಾಕ್ಕೊಂಡು ಆಮೇಲೆ ಒಗ್ಗರಣೆ ಕೊಟ್ಕೊಳ್ಳೋದು. ಇಲ್ಲಿ ನೋಡಿ ಫ್ರೆಂಡ್ಸ್, ಈಗ ಮಸಾಲೆ ರುಬ್ಕೊಂಬಂದಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಮಸಾಲೆ ರುಬ್ಕೊಂಬಂದಿದ್ದೀನಿ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ. ಆಮೇಲೆ ಸಾಸಿವೆ ಹಾಕ್ಕೊಂಬಿಡೋಣ, ಒಂದು ಸ್ವಲ್ಪ ಸಾಸಿವೆ ಒಗ್ಗರಣೆಗೆ. ಇಲ್ಲಿ ಬೆಳ್ಳುಳ್ಳಿ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಜಜ್ಜಿಕೊಂಡಿದ್ದೆ. ಮತ್ತೆ ಕರಿಬೇವು, ಈರುಳ್ಳಿ, ಮೆಣಸಿನಕಾಯಿ ಕೂಡ ಅದರಲ್ಲಿ ಹಾಕಿದ್ದೀನಿ. ಈಗ 2 ಟೇಬಲ್ಸ್ಪೂನ್ ಅಷ್ಟು ಮೆಂತ್ಯ, ನೀವು ಇದು ಸಣ್ಣ ಉರಿ ಮಾಡ್ಕೊಂಡು ಹಾಕ್ಕೊಳ್ಳಿ ಮೆಂತ್ಯ ಹಾಕ್ಕೊಳ್ಳೋಗ, ಮತ್ತು ಸೀದೋದ್ರೆ ಕಸರೆ ಬಂದ್ಬಿಡುತ್ತೆ ಸಾಂಬಾರು. ಅದಕ್ಕೋಸ್ಕರ ನೀವು ಜಾಸ್ತಿ ಬೇಕು ಅಂತನೋರು ಜಾಸ್ತಿ ಕ್ವಾಂಟಿಟಿ ಹಾಕ್ಕೊಂಡು ಮಾಡಿ. ಈ ಥರ ಹಿಂಗೆ ಹುರ್ಕೊಂಡು ಮೆಂತ್ಯ ಕೆಂಪುಗಾಗೋವರೆಗೂ ಹುರ್ಕೊಬೇಕು ಅಷ್ಟೇ. ಇದನ್ನು ಒಬ್ಬರಣೆಗೆ ಹಾಕ್ಕೊಂಡಿರೋದು, ಮೆಂತ್ಯ ಹಾಕ್ಕೊಂಡಿದ್ದ ತಕ್ಷಣ ಇದು ಸ್ಟೌ ಕಮ್ಮಿ ಇಟ್ಕೊಳ್ಳಿ, ಉರಿ ಕಮ್ಮಿ ಇಟ್ಕೊಳ್ಳಿ. ನೀವು ಮಾಮೂಲಿ ಒಗ್ಗರಣೆಗೆ ಹಾಕ್ಕೊಳ್ಳೋದು ಹಾಕ್ಕೊಂಡು ಮೆಂತ್ಯ ಹಾಕ್ಕೊಳ್ಳೋದು ಮಾತ್ರ ಸ್ಟೌ ಉರಿ ಕಮ್ಮಿ ಇಟ್ಕೊಬೇಕು ಅಷ್ಟೇ. ಆಮೇಲೆ ಮೆಂತ್ಯ ಕೆಂಪುಗಾಗಿದ್ದ ತಕ್ಷಣ ನೋಡಿ ಈ ಥರ ಕೆಂಪುಗಾಗಿರುತ್ತೆ, ಗೊತ್ತಾಗುತ್ತೆ ನಿಮಗೆ. ಮೆಂತ್ಯ ಕೆಂಪುಗಾಗಿದ ತಕ್ಷಣ ಇದು ರುಬ್ಬಿರುವಂತಹ ಮಸಾಲೆಗಳನ್ನ ಹಾಕ್ಕೊಂಬಿಡೋಣ. ನೋಡಿ ಇಲ್ಲಿ ಕೆಂಪುಗಾಗಿದೆ, ಸಾಸಿವೆ ಜೊತೆಗಿದೆ, ಕೆಂಪುಗಾಗಿದೆ. ಈಗ ಈ ಮಸಾಲೆ ಎಣ್ಣೆ ಒಳಗಡೆ ಹಾಕ್ಕೊಂಬಿಡೋದು. ಹಾಕ್ಕೊಂಡು ಇನ್ನೂ ಇದರಲ್ಲಿದೆ ಮಸಾಲೆ, ನೀರು ಹಾಕಿ ಹಾಕ್ಕೊಳ್ಳೋಣ. ಈ ಥರ ಮಿಕ್ಸ್ ಮಾಡಿಕೊಂಡು ನಿಮಗೆ ಮೆಂತ್ಯ ಸ್ಮೆಲ್ ಬರುತ್ತೆ. ಮಸಾಲೆ ಮತ್ತೆ ಹುರ್ಕೊಬೇಕು ಅನ್ನೋದೇನಿಲ್ಲ, ಹಾಗೆ ಎಣ್ಣೆನಲ್ಲಿ ಫುಲ್ಲು ಮಸಾಲೆ ಹುರ್ಕೊಂಡಿದ್ವಲ್ಲ ಮತ್ತೆ ಫ್ರೈ ಮಾಡಬೇಕು ಅನ್ನೋದು ಏನಿಲ್ಲ. ಮಸಾಲೆ ಹಾಕಿದ ತಕ್ಷಣ ನೀರು ಹಾಕ್ಕೊಂಡ್ಬಿಡ್ಬೇಕಷ್ಟೇ. ನೋಡಿ ಇದು ಸ್ವಲ್ಪ ತುಂಬ ನೈಸಾಗಿ ರುಬ್ಬೇಡಿ ಮಸಾಲೆ, ತುಂಬ ತರಿಯಾಗಿ ಒಂಥರ ಇದಾಗಿ ರುಬ್ಕೊಂಬೇಡಿ, ಮೀಡಿಯಮ್ ಆಗಿರಲಿ. ತುಂಬ ನೈಸಾಗಿ ರುಬ್ಕೊಂಡ್ರೆ ಚೆನ್ನಾಗಿರಲ್ಲ ಅದು. ನೋಡಿ ಇಷ್ಟು ಹಾಕ್ಕೊಂಡು ಈಗ ಅರಿಶಿನ ಒಂಚೂರು, ಆಮೇಲೆ ಸಾಲ್ಟ್, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಬೇಕು. ನಾನು ಇಷ್ಟು ಹಾಕ್ಕೊತ ಇದ್ದೀನಿ. ಈಗ ಸಾಂಬಾರ್ ಪುಡಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ನಾನು ಅಂಗಡಿ ಸಾಂಬಾರ್ ಪುಡಿ ಹಾಕ್ಕೊತ ಇದ್ದೀನಿ. ಮನೆಯಲ್ಲೇ ಮಾಡ್ತೀವಿ ಸಾಂಬಾರ್ ಪುಡಿ, ಬಟ್ ಈಗ ಖಾಲಿ ಆಗಿದೆ ಅನ್ನೋದಕ್ಕೋಸ್ಕರ ಅಂಗಡಿ ಸಾಂಬಾರ್ ಪುಡಿ ಹಾಕ್ಕೊತ ಇರೋದು. ನೋಡಿ ಈ ಥರ ಹಾಕ್ಕೊಂಡು ಸಾಂಬಾರ್ ಪುಡಿನ ಇದ್ರ ಉಪ್ಪು ಖಾರ ಅಂತೀವಿ, ಸಾರಿ ಖಾರದ ಪುಡಿ ಸಾಂಬಾರಲ್ಲೇ ಇದೆ, ಸಾಂಬಾರ್ ಪುಡಿಲಿ ನೀವು ಖಾರದ ಪುಡಿ ಹಾಕ್ಕೊಳ್ಳಿ ನಿಮ್ಮನೆ ಸಾಂಬಾರ್ ಪುಡಿ ಹಾಕ್ಕೊಂಡು. ಇಲ್ಲ ನಿಮ್ಮನೆ ಸಾಂಬಾರ್ ಪುಡಿನಲ್ಲಿ ಖಾರ ಸಾಂಬಾರ್ ಪುಡಿ ಎರಡೂ ಒಂದರಲ್ಲೇ ಇರುತ್ತೆ ಅಂತಂದರೆ ಮಿಕ್ಸ್ ಮಾಡಿ ಮಾಡ್ತಾರೆ ಒಬ್ರೊಬ್ರು, ಆ ಥರ ಇದ್ರ ಬೇಕಾದ್ರೆ ಹಂಗೆ ಹಾಕ್ಕೊಳ್ಳಿ. ಈ ಸಾಂಬಾರ್ ಪುಡಿನಲ್ಲಿ ಖಾರ ಅದರಲ್ಲೇ ಆ್ಯಡ್ ಮಾಡಿದ್ದಾರೆ, ಅದಕ್ಕೆ ನಾನು ಹಂಗೆ ಹಾಕ್ಕೊಂಡಿದ್ದೀನಿ. ನೋಡಿ ಈ ಅದಕ್ಕೆ ಬರಬೇಕು, ನೀವು ಮಾಮೂಲಿ ಗ್ರೇವಿಗಳೆಲ್ಲ ಮಾಡ್ಕೊತೀರಲ್ಲ ಸೇಮ್ ಆ ಥರ ಅದಕ್ಕೆ ಬಂದರೆ ಇದನ್ನೊಂದು 5-10 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಕುದಿಸಿದ್ರೆ ಅಲ್ಲಿ ಮೆಂತ್ಯ ಸಾರು ರೆಡಿ ಆಗುತ್ತೆ, ಅದು ಕುದೀಲಿ. ಹಾಂ ನೋಡಿ ಫ್ರೆಂಡ್ಸ್, ಈಗ ಮೆಂತ್ಯ ಸಾರು ರೆಡಿಯಾಗಿದೆ.
ನೋಡಿ ಇಷ್ಟು ಗ್ರೇವಿ ತರ ಇಷ್ಟು ಗಟ್ಟಿಗೆ ಮಾಡ್ಕೊಂಡ್ರೆ ಸಾಕು, ನಿಮ್ಗೆ ಇನ್ನ ಗಟ್ಟಿ ಬೇಕಂದ್ರೆ ಇನ್ನ ಗಟ್ಟಿ ಮಾಡ್ಕೊಬಹುದು. ಇಲ್ಲ ಅಂತಂದ್ರೆ ಇಷ್ಟಿದ್ರೆ ಸಾಕು, ನಿಮ್ಗೆ ಇಷ್ಟು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಮಾಡ್ಕೊಡಿ. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಡಿ, ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್.